ದಾನಪ್ಪ ಸರ್ ನಿಮ್ಮನ್ನ ಕಾಮಿಡಿ ಕಿಲಾಡಿಯಲ್ಲಿ ಅಂದ್ರೆ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ಬ್ರ್ಯಾಂಡಿಂಗ್ ಕಾಮಿಡಿ ಕಿಲಾಡಿಯಲ್ಲಿ ನಗಸಿ 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 ಅಥವಾ ಹೆಣ್ಣಿನ ಪಾತ್ರ ಬೇರೆ ತರದೆಲ್ಲ ನೋಡ್ಬಿಟ್ಟು ಹಂಗಂದ್ರೆ ದಾನಪ್ಪ ಅವ್ರು ಇಲ್ಲೂ ಹಂಗೆ ಕಾಣಿಸ್ತಾರ ಅಂತ ಅನ್ಕೊಳ್ತಾರೆ ಎಲ್ಲಾರು. ಅದ್ರ ನಿಮ್ ಪಾತ್ರದ ಬಗ್ಗೆ ನಿಮ್ಮ ಒಂದು ಸಿನಿಮಾದ ಆಕ್ಟಿಂಗ್ ಬಗ್ಗೆ ಹೇಳ್ಬಿಡಿ. ಪಾತ್ರದ ಬಗ್ಗೆ ನಿರ್ದೇಶಕರು ಈಗ ಆಲ್ರೆಡಿ ಹೇಳಿದ್ದಾರೆ ಸರ್. ಆಕ್ಚುಲಿ ಇದು ಕರಾವಳಿ ಅಂದ್ರೆ ತಂಪಿರುತ್ತೆ, ಹೌದು, ಬಯಲ್ ಸೀಮೆ ಅಂದ್ರೆ ಬಿಸಿ ಇರುತ್ತೆ, ಹಾಗೆ ಈ ಸಿನಿಮಾದಲ್ಲಿ ಬಿಸಿ ಜಾಸ್ತಿ ಇದೆ ಸರ್. ಬಯಲುಸೀಮೆಯ ಬಿಸಿನ ನೇರವಾಗಿ ಪ್ರೇಕ್ಷಕರಿಗೆ ತಟ್ಟಿಸಬೇಕಂತ ನಮ್ಮ ನಿರ್ದೇಶಕರು ಪ್ರಯತ್ನ ಮಾಡಿದ್ದಾರೆ. ಮೊದಲೇದಾಗಿ ನಾವು ಫಸ್ಟು ಈ ಸಿನಿಮಾನ ಶುರು ಮಾಡಬೇಕು ಅಂತ ಡೈರೆಕ್ಟರ್ ನಮ್ಗೆ ಹೇಳಿದಾಗ ಅವರು ಒಬ್ಬರಾಗಿದ್ರು, ಆಮೇಲೆ ನನ್ನ ಹತ್ರ ಹೇಳಿದಾಗ ಇಬ್ಬರಾದ್ವಿ. ಒಂದು 6 ತಿಂಗಳು ಆದ ತಕ್ಷಣ ಒಂದು 10 ಜನ ಆಗಿದ್ವಿ. ಆಮೇಲೆ ನಮಗೆ ನಿರ್ಮಾಪಕರು ಸರ್ ಸಿಕ್ಕ ಮೇಲೆ ಒಂದು ಶಕ್ತಿ ಸಿಕ್ತು. ಅದಾದ್ಮೇಲೆ ನಮ್ಗೆ ದೊಡ್ಡ ಶಕ್ತಿ ಸಿಕ್ಕಿದ್ದು ನಮ್ಮ ರವಿಶಂಕರ್ ಸರ್. ಯಾಕಪ್ಪ ಅಂತಂದ್ರೆ ನಾವು ಅನ್ಕೊಂಡಿದ್ದು ಬೇರೆ ತರ ಹೋಗೋ ಟೈಮಲ್ಲಿ, ನಮ್ಮ ವರುಣ್ ಸರ್ ಅನ್ಕೊಂಡಿರೋ ಟೈಮಲ್ಲಿ ಅವರೇ ಬೇಕು ಅಂತಂದಾಗ ನಮ್ಗೆ ದೇವ್ರ ಹತ್ರ ಪ್ರಸಾದ ಕೇಳ್ತಿರ್ತೀವಿ ಅಥವಾ ವರ ಕೇಳ್ತಿರ್ತೀವಿ, ಅದ್ ಬೇಕಾ ಇದು ಬೇಕು ಅಂತ. ರಪ್ಪ ಅಂತ ನಮ್ಗೆ ಸಿಕ್ಕಿರೋ ಮೊದ್ಲೇ ವರನೇ ರವಿಶಂಕರ್ ಸರ್. ಯಾಕಪ್ಪ ಅಂದ್ರೆ ನಿರ್ದೇಶಕರು ಹೇಳಿದಾಗೆ ಅವರು ಸುಮಾ ಅಂದ್ರೆ ರಂಗಭೂಮಿಯಿಂದ ಬಂದಿರತಕ್ಕಂತ ನಟರಂತ ಅವ್ರು ನಮ್ಮ ಹತ್ರ ಸುಮಾರ್ ಸರಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಒಂದಿಷ್ಟು ಹುಡುಗರು ಅವ್ರ ಹತ್ರ ಹೋಗಿ ಕೇಳ್ಕೊಂಡಾಗ ಅವ್ರ ಮೊದ್ಲು ವರುಣ್ ಸರ್ ಅವ್ರ ಹತ್ರ ಕತೆ 2 ಲೈನ್ ಹೇಳಿದಾಗ್ಲೇ ಅವ್ರಿಗೆ ಇಷ್ಟ ಆಯ್ತಂತೆ, ಹೇಳಿ ಅಂತ ಹೇಳಿದ್ರಂತೆ. ಅದ್ ಹೇಳಿದ ತಕ್ಷಣ ಒಪ್ಕೊಂಡಿದ್ದಾರೆ. ಅದು ನಮ್ಗೆ ಸಿನಿಮಾ ಅರ್ಧ ಕೆತ್ತಾಗ ಆಗ್ಬಿಡ್ತು ನಮ್ಗೆ. ಮುಂದವ್ರು ನಮ್ಮ ಅಂದ್ರೆ ಲೊಕೇಶನ್ ಅಲ್ಲಿ ನಾವು ಶೂಟಿಂಗ್ ಮಾಡೋವಾಗ್ಲೂ ಕೂಡ ಎಷ್ಟು ಖುಷಿಯಾಗಿದ್ದ. ಹಾ, ಇನ್ನೊಂದು ಮೇಜರ್ ಏನಂದ್ರೆ ಅವರು ನಾರ್ಮಲ್ ಭಾಷೆ ಅಂದ್ರೆ ಬೆಂಗಳೂರು ಭಾಷೆಗಳಲ್ಲಿ ಎಲ್ಲ ಆಕ್ಟ್ ಮಾಡ್ತಾರೆ, ಅದರಲ್ಲಿ ಅವರು ಸಿಂಹ. ಆದ್ರೆ ಆ ಭಾಷೆಯಲ್ಲಿ ಅವ್ರು ಎಷ್ಟು ಇದಂದ್ರೆ ಅದನ್ನು ಅಷ್ಟೇ ಸಿಂಹನೇ. ಅದ ಅಲ್ಲಿ ಎಷ್ಟು ನೀಟಾಗಿ ಅದನ್ನ ಬಹಳ ಎಫರ್ಟ್ ಹಾಕಿ, ತುಂಬಾ ಎಫರ್ಟ್ ಹಾಕಿ ಆ ಭಾಷೆನ ಅವರು ಪ್ರೆಸೆಂಟ್ ಮಾಡಿದ್ದಾರೆ ನೋಡಿ. ಉತ್ತರ ಕರ್ನಾಟಕದ ಭಾಷೆನ ರವಿಶಂಕರ್ ಸರ್ ಬಾಯಲ್ಲಿ ನೀವು ಕೇಳೋದಕ್ಕೆ ತುಂಬಾ ಖುಷಿ ಪಡ್ತೀರ, ಅಷ್ಟು ಅದ್ಭುತವಾಗಿ ಅದರಲ್ಲಿ ಅಭಿನಯ ಮಾಡಿದ್ದಾರೆ. ಮುಂದೆ ಹಾಗೆ ಲಕ್ಷ್ಮಿಯಮ್ಮನು ನಮ್ಮ ಜೊತೆ ತುಂಬಾ 10 ವರ್ಷದಿಂದ ಪರಿಚಯ, ಭವಾನಿಯಮ್ಮ ಪರಿಚಯ. ಇನ್ನು ಅನ್ನದಾತ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರು ನಮ್ಮನ್ನ ಆ 40 ದಿನದ ಚಿತ್ರೀಕರಣದ ಬ್ಯಾಲೆನ್ಸ್ ಒಂದಿಷ್ಟು ದಿನ ಇದೆ, ಅಷ್ಟು ದಿನ ಅವ್ರ ತಂದೆಯಾಗಿ ನಮ್ಮನ್ನ ಅಷ್ಟು ಮಕ್ಕಳಾಗಿ ನೋಡ್ಕೊಂಡಿದ್ದಾರೆ. ಯಾಕಂದ್ರೆ ಊಟ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ ಊಟದವರೆಗೂ ಮತ್ತು ವಸತಿವರೆಗೂ ಅವ್ರು ಎಲ್ಲೇ ಇದ್ರು ನಗನಗತಾನೆ ಎಲ್ರಿಗೂ ತರಿಸೋದು ತಿನ್ಸೋದು ಮಾಡಿದ್ದಾರೆ. ಯಾಕಂದ್ರೆ ಒಂದು ಔಟ್ಡೋರ್ ಅಂತ ಹೋದಾಗ ಇಡೀ ಚಿತ್ರತಂಡಕ್ಕೆ ಸುಮಾರು ಸಮಸ್ಯೆಗಳಿರುತ್ತೆ. ನಾವು ಔಟ್ಡೋರ್ ಹೋಗಿದೀವಿ ಅಂತ ಅನ್ಸಿಲ್ಲ, ನಮ್ಮ ಮನೇಲಿ ಇದ್ಬಿಟ್ಟು ನಮ್ಮ ಊರಲ್ಲಿ ಇದ್ಬಿಟ್ಟು ಶೂಟಿಂಗ್ ಮಾಡ್ಕೊಂಡು ಒಂದು ಸಿನಿಮಾ ತಂದಿದೀವಿ ಅನಿಸ್ತಾ ಇದೆ. ಅಷ್ಟು ಅದ್ಭುತವಾಗಿದೆ. ಕ್ಯಾರೆಕ್ಟರ್ ಬಗ್ಗೆ ನೀವು ಕೇಳಿದಿರ, ನಾನು ಅದನ್ನ ಬಿಟ್ಕೊಡಕ್ ಆಗಿಲ್ಲ. ಯಾಕಂದ್ರೆ ನಮ್ಮದು ಬಯಲು ಸೀಮೆಯ ಬಿಸಿಯಾದ ಸಿನಿಮಾ ಇದು. ಇದು ಬಿಸಿ ಬಿಸಿಯಾಗಿ ನಿಮ್ಮ ಹತ್ರ ಬರುತ್ತೆ, ಅಷ್ಟೇ ಭಯಂಕರವಾಗೂ ಇರುತ್ತೆ. ಸ್ಕ್ರೀನ್ ಅಲ್ಲೇ ನೋಡ್ಬೇಕು ಅಂತ ಹೇಳ್ತೀನಿ. ಸ್ಕ್ರೀನ್ ಅಲ್ಲೇ ನೋಡಿದ್ರೆ ಓಕೆ ಸರ್, ಥ್ಯಾಂಕ್ ಯು.